ಒಂದು ತಂತ್ರದಿಂದ ನೀವು ಸ್ತ್ರೀಯರನ್ನೇ ಆಗಿರ್ಬೋದು ಅಥವಾ ಪುರುಷರನ್ನೇ ಆಗಿರ್ಬೋದು ಯಾರನ್ನ ಬೇಕಾದರೂ ವಶೀಕರಣ ಮಾಡ್ಕೊಳ್ಬೋದು ಸ್ನೇಹಿತರೆ. ಮೊದಲಿಗೆ ನೀವು ತುಳಸಿ ದಳದ ಎಲೆಗಳನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಒಂದು ದಳದಲ್ಲಿ ನಿಮ್ಮ ಹೆಸರನ್ನು, ಮತ್ತೊಂದು ದಳದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಇರ್ತೀರೋ ಅವರ ಹೆಸರನ್ನು ಒಂದು ಮಾರ್ಕರ್ ಪೆನ್ನಿನ ಒಂದು ಸಹಾಯದಿಂದ ಬರಿಬೇಕಾಗುತ್ತೆ ಸ್ನೇಹಿತರೆ ಆ ಎಲೆಗಳ ಮೇಲೆ. ಸ್ನೇಹಿತರೆ, ನೀವು ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡೋಕೆ ಆಗಲ್ಲ ಅಂದರೆ ನಮ್ಮ ಗುರುಜಿಯನ್ನು ಈ ಕೂಡಲೇ ಫೋನ್ ಮೂಲಕ ಸಂಪರ್ಕಿಸಿ ನಿಮ್ಮ ಏನೇ ಸಮಸ್ಯೆಗಳಿದ್ದರೂ ಕೆಲವೇ ಗಂಟೆಗಳಲ್ಲಿ ನಮ್ಮ ಗುರುಜಿ ಪರಿಹಾರವನ್ನು ಮಾಡಿಕೊಡ್ತಾರೆ ಸ್ನೇಹಿತರೆ. ತುಳಸಿ ಎಲೆಗಳ ಮೇಲೆ ಹೆಸರನ್ನು ಬರೆದಾದ್ಮೇಲೆ ನಿಮ್ಮ ಬಲದ ಕೈಯ ಒಂದು ಮುಷ್ಟಿಯಲ್ಲಿ ಈ ಒಂದು ಎಲೆಗಳನ್ನು ಇಟ್ಕೊಂಡು ನಾವು ಹೇಳೋ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಸ್ನೇಹಿತರೆ. ಮಂತ್ರ ಹೀಗಿದೆ ಸ್ನೇಹಿತರೆ: ಓಂ ವಶಂ ಕುರು ಕುರು ಅಮುಕಿಮೇ ವಶಮಾನ್ಯ ಸ್ವಾಹ. ಮಂತ್ರ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ. ಓಂ ವಶಂ ಕುರು ಕುರು ಅಮುಕಿಮೇ ವಶಮಾನ್ಯ ಸ್ವಾಹ. ಈ ಒಂದು ಮಂತ್ರದಲ್ಲಿ ಅಮುಕಿಮೆ ಅನ್ನೋ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರ ಹೆಸರನ್ನು ಹೇಳ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಓಂ ವಶಂ ಕುರು ಕುರು ಅಮುಕಿಮೆ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಹೇಳ್ಕೊಳ್ಬೇಕು. ಆಮೇಲೆ ವಶಮಾನ್ಯ ಸ್ವಾಹ ಅಂತ ಹೇಳಬೇಕು ಸ್ನೇಹಿತರೆ. ಈ ತಂತ್ರವನ್ನು ಮಾಡಿ ನೋಡಿ ಸ್ನೇಹಿತರೆ. ನಿಮಗೆ ಕೆಲವೇ ದಿನಗಳಲ್ಲಿ ಯಾರು ವಶೀಕರಣ ಆಗಬೇಕು ಅಂತ ಅಂದ್ಕೊಂಡಿರ್ತೀರೋ ಅವರು 100% ವಶೀಕರಣ ಆಗ್ತಾರೆ ಸ್ನೇಹಿತರೆ.